ಸುದೀಪ್ ಸರ್ ಹೆಸರು ಪ್ರಸ್ತಾಪ ಆಗಿದೆ. ಯಾರು ಮಾಡಿದ್ದು? ಈಗ ನೀವೇ ಮಾಡಿದ್ರು. ನಾನೇನ್ ಹೇಳಿದೆ? ಅವ್ರೇನ ಹೇಳಿದಾರ ಅಂತ ಕೇಳಿದೆ. ಅದೇ ಕೋಟಿಗೊಬ್ಬಟ್ಟು ಚಿತ್ರ. ಅವ್ರೇನ ಹೇಳಿದಾರ? ಅವ್ರ ಬಾಯಲ್ಲಿ ಏನ್ ಬಂದಿಲ್ವಲ್ಲ? ಇವ್ರು ಯಾರು ಹೇಳೋದಿಕ್ಕೆ? ಇವ್ರು ಯಾರು ಹೇಳೋದಿಕ್ಕೆ? ಇವ್ರು ನನಗೆ ಏನಾನ ಸಾಲ ಕೊಟ್ಟಿದ್ದಾರ, ಇಲ್ಲ ನನ್ನ ಪಾರ್ಟ್ನರ, ಇಲ್ಲ ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡಿದಾರ? ಪ್ರಶ್ನೆ ಇಷ್ಟೇ. ನಿಮ್ದು ಸುದೀಪ್ ಅವರು ಸಂಬಂಧ ಹೆಂಗಿದೆ ಅಷ್ಟೇ. ನನ್ಗೆ ನಾಳೆ ಸಿನಿಮಾವನ್ನು ಮಾಡಬಹುದು, ಮಾಡದೇನು ಇರಬಹುದು, ಆಯ್ತಾ? ನನಗವ್ರಿಗೂ ಸಂಬಂಧ ಯಾವತ್ತು ಚೆನ್ನಾಗಿರುತ್ತೆ? ಅದ್ ಯಾರೋ ಇಂಥವ್ರು ಬಂದ್ಬಿಟ್ಟು ಮಧ್ಯದಲ್ಲಿ ಏನೋ ಉಳಿಂಡ್ರ, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಚೆನ್ನಾಗೈತಂದ್ರೆ ಮುಗ್ದೈತಲ್ಲ ಅಲ್ವಾ? ಉಳಿ ಹಿಂಡ್ ಬಿಟ್ಟು ಹೋದ್ರೆ ಏನು ಮಾಡಕ್ಕಾಗಲ್ಲ. ನಾನ್ ಕೇಳ್ತಾರದ್ ಇಷ್ಟೇ, ನಿಮಗೆ ಯಾರು ಇದೆಲ್ಲ ಮಾತಾಡೋ ಗ್ರಹಿಸ್ಕೊಟ್ಟು. ಆಯ್ತು ಸುರಪಣ, ಈಗ ನೀವು ಹೇಳಿ. ಈಗ ಅವ್ರು ಕೇಳಿದ್ರಲ್ಲ, ನಿಮಗೆ ಮಾತಾಡಿದ್ರು ಚಕ್ರವರ್ತಿ ಅವರ ಚಾನಲ್ ಅಲ್ಲಿ. ಹೌದಲ್ವ? ಅದಕ್ಕೆ ಈಗ ನನ್ನೆಲ್ಲ ನಾವೆಲ್ಲ ನೀವು ಬೇಕಂದ್ರೆ ನೀವು ಅವ್ರು ಹೇಳಿದ ಕಟ ಬಾಬು ಅಂತ ಯಾಕೆ ಹಾಕ್ತೀರಾ? ಹಾಕಿದ್ರಲ್ಲ ಅವತ್ತು ಯಾರು ಹಾಕಿಲ್ಲ. ಉರಪ್ಪ ಬಾಬು ಸೋಮವಾರ ಪತ್ರಿಕಾಗೋಷ್ಠಿಗೆ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಅಂತ ಯಾರು ಹಾಕಿದ್ರು ಸರ್? ಎಲ್ಲಾ ಚಾನಲ್ ಅಲ್ಲೂ ಇದೆ ಸರ್. ಯಾರು ಹಾಕಿದ್ರು ಅವ್ರನ್ನ ಕರೆದು ಕೇಳ. ಸೂರಪ್ಪ ಬಾಬು ಮಾಸ್ಟರ್ ಮೈಂಡ್ ಅಂತ ಹೇಳ್ಬಿಟ್ಟು ಚಾನಲ್ ಅಲ್ಲೆಲ್ಲ ಎಂಟ್ರೆನ್ಸ್ ಅಲ್ಲೇ ಬಂದಿದೆ. ಚಾನಲ್ ಯಾರು ಮಾತಾಡೋಣ. ಇಲ್ಲ ನಾನು ಹಾಕಿದ್ದೀನಿ ನೋಡ, ರಿಷಬ್ ಹಾಕಿದ್ಯಾ, ಶ್ರೀಧರ ಇಲ್ಲಿ ಹಾಕಿದ್ಯಾ ನೋಡಪ್ಪ. ಇದು ಬೇಕು ನಾನು. ಒಂದೇ ನಿಮಿಷ, ನಾನು ಎಲ್ಲಾ ಚಾನಲ್ ನೋಡಿಲ್ಲ. ಆಯ್ತಾ, ಇಳಿರಿ. ನಾನು ಎಲ್ಲಾ ಚಾನಲ್ಗೂ ಯಾಕೆ ಕರೆದೆ? ಒಂದು ಕ್ಲಾರಿಫಿಕೇಶನ್ ಕೊಡೋದು. ಕರ್ದಿದ್ ತಪ್ಪಲ್ಲ, ಎಲ್ಲರೂ ಹಾಕಿದೀನ ಅಂತ ಆರೋಪ ಮಾಡ್ತಾ ಇದ್ರೆ ಅದು ತಪ್ಪು. ನಾನು ನೋಡಿದ್ದು ಎರಡು ಚಾನಲ್ ನನಗೆ ಯಾರೋ ಕಳಿಸಿದ್ರು. ಅಷ್ಟು ಆಟೋಮೆಟಿಕ್ ಆಗಿ ಏನಾಗುತ್ತೆ ಒಂದ್ ಚಾನಲ್ ಅಲ್ಲಿ ಬಂದ್ಮೇಲೆ? ಅದು ನನಗೆ, ಆ ಟೀಮ್ ನನಗೆ ಗೊತ್ತಿಲ್ಲ. ಈಗ ಎನ್ ಕುಮಾರ್ ಅವ್ರ ಹಿಂದೆ ನೀವ್ ಇದ್ದೀರ ಅನ್ನೋದು ದೊಡ್ಡ ಮಟ್ಟದಾಗೆ ಪ್ರತಿ ಎನ್ ಕುಮಾರ್ ಅವ್ರಿಗೂ ಸ್ಪಷ್ಟನೆ ಕೇಳಿದ್ವಿ. ಅವರು ನೀವ್ ಹೇಳ್ದಂಗೆ ಇಲ್ಲ ಅಸುರಪ್ಪ ಬಾಬು ಏನಕ್ಕೆ ಬರಬೇಕು ಅನ್ನೋ ಮಾತನ್ನ ಹೇಳಿದ್ರು. ಓಕೆನಾ? ನಿಮ್ ಹೆಸರು ಯಾಕೆ ಅಲ್ಲಿ ಬರುತ್ತೆ ಅಂತ ಪದೇ ಪದೇ ಸರ್ ಯಾರೋ ಪತ್ರಕರ್ತರು ಹೇಳಿದ್ದಾರೆ ಸರ್. ಅವತ್ತು ಅವ್ರು ಪತ್ರಿಕಾಗೋಷ್ಠಿ ಕರೆಯೋ ದಿನ ನಾನು ವಾಣಿಜ್ಯ ಮಂಡಳಿನಲ್ಲಿ ಇದ್ದೆ ಸರ್. ವಾಣಿಜ್ಯ ಮಂಡಳಿನಲ್ಲೇ ಇದ್ದೆ ಸರ್. ಅವತ್ತು ನಾನು ಇನ್ನೊಂದು ನಿರ್ಮಾಪಕರು ಇಬ್ರು ಅಲ್ಲಿ ಕೂತಿದ್ದೆ ಸರ್. ನಾನು ಅವ್ರಿಗೆ ಅದಕ್ಕೋಸ್ಕರ ನಾನೇ ಅವ್ರಿಗೆ ಕುಮಾರ್ ಕೊಟ್ಟು ಯಾರೋ ಪಾಪ ಹೇಳಿದ್ದಾರೆ ಸರ್. ತಪ್ಪು ಕಲ್ಪನೆ ಅಲ್ವಾ ಸರ್? ಯಾರೋ ಒಬ್ರು ಹೇಳದ ಕ್ಷಣಕ್ಕೆ ತಪ್ಪು ಕಲ್ಪನೆ ಅಲ್ವಾ ಅದು? ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.